ನನ್ನ ಮಗ ಇಲ್ಲಿ ಟ್ರೈನ್ ನೋಡೋದನ್ನ ಬೆಳಬೆಳಗ್ಗೆ ಬಂದು ನಿಂತ್ಕೊಂಡು ನೋಡ್ತಾ ಇದೆ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಓ ನಮ್ಮ ಚಿಕ್ಕವ ಹೊತ್ತು ಬರ್ತಾ ಇದೆ ಬೇರೆ ಕನ್ನಡ ಚಿಕ್ಕವ ಬೇಡ ಚಿಕ್ಕವ ಚುಪ್ಪೆಯನ್ನು ಎದುರುಕೊಂಡು ನೋಡಿ ಇಳಿತಾ ಇದ್ದಾನೆ ನೋಡಿ ಮಗ ಬೆಳಗ್ಗೆ ಹೋಗಿದ್ದೆ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ನಾವು ನೋಡಿ ಇವ್ರು ಯಾರು ಟ್ರೈನ್ ನೋಡಿಲ್ಲ ಹಾಗಾಗಿ ಟ್ರೈನ್ ನೋಡ್ತಾ ನಿಂತಿದ್ದಾರೆ ಬೆಳಬೆಳಗ್ಗೆನೆ ಏನ್ ಮಗನ ನನ್ನ ಮಗ ಬಂದಾಗಿಂದ 5 ಟ್ರೈನ್ ನೋಡಿದನು ಓಡೋಡಿ ಫೋಟೋ ಅಲ್ಲ ವಿಡಿಯೋ ಕಣವಾ ನಮ್ಮ ಚಿಕ್ಕವ ಇವತ್ತು ಓಡ್ತಿದ್ದಾಳೆ ಅವಳು ಸೇರು ತಗೋ ಹೋಗ್ತಿದ್ದಾಳೆ ಅವಳು ಆಹಾ ಎಲ್ಲಿಗೆ ಹೋಗ್ತಿದೀವಿ ಮಗಳೇ ಎಲ್ಲಿ ಹೋಗ್ತಿದ್ರಾ ಅಣ್ಣ ಎಲ್ಲ ತಗೋತಾರೆ ಅವರು ರೆಸಾರ್ಟಿಗೆ ಹೋಗ್ತಾರೆ ಕಾರ್ ಗಳ್ಳರು ಇವಾಗ ನೋಡಿ ಇವಾಗ ಬೆಳಗ್ಗೆ ಆಯ್ತು ನಿನ್ನೆ ಅವರ ಅಕ್ಕ ನಿನ್ನೆ ನಮ್ಮ ಅಕ್ಕ ಅವರು ಬಂದಿದ್ರು ಹಾಗಾಗಿ ಇವತ್ತು ಬೆಳಗ್ಗೆ ರೆಸಾರ್ಟ್ ಪ್ಲಾನ್ ಮಾಡಿದ್ವಲ್ಲ ಸೋ ರೆಸಾರ್ಟ್ ಗೆ ಹೋಗ್ತಾ ಇದ್ವಿ ಇನ್ನೇ ನಮ್ಮ ಅಕ್ಕ ಅವರು ಬರ್ತಾ ಇದ್ದಾರೆ ನೋಡಿ ಎಲ್ಲಿ ಕಾಣಿಸ್ತಾ ಇದ್ದಾರಾ ರೀ ನಿಮಗೆ ನಾವೀಗ ಮ್ಯಾಪ್ ಹಾಕೊಂಡಿದ್ದಾರೆ ನಮ್ಮ ಮನೆಯವರು ಇನ್ನೇನು ಹೊರಟು ನೋಡಿ ನನ್ನ ಮಗ ನನ್ನ ಜೊತೆ ಬಂದಿದ್ದಾನೆ ನನ್ನ ಮಗಳು ಅವರ ಜೊತೆ ಹೋಗಿದಳ ಅವರ ಕಾರಿಗೆ ಇದು ನಮ್ಮ ಮನೆಯವರು ಸಕ್ಕತ್ತಾಗಿದೆ ಜಾಗ ಹಳೆ ಕಾಲದ್ದು ಓಲ್ಡ್ ಇಸ್ ಗೋಲ್ಡ್ ಸಿನಿಮಾಗಳಿದವಲ್ಲ ಎಲ್ಲ ತಡೆದಂತ ಜಾಗಗಳು ಹಿಂದೆಯೇ ಕಾಣವು ಕನಕಪುರ ಅಂದ್ರೆ ಹಂಗೆ ದಾರಿ ತಪ್ಪಿ ಬಂದ ರಸ್ತೆ ಇದು ನೋಡಿ ಇದು ದಾರಿ ತಪ್ಪಿ ಬಂದ ರಸ್ತೆ ಇದೆ ಆಕ್ಚುಲಿ ಚೆನ್ನಾಗಿದೆ ಈಗ ನಾವು ಕನಕಪುರ ರೋಡ್ ಅಲ್ಲಿ ಹೋಗ್ತಾ ಇದ್ವಿ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಅಲ್ಲಿಂದ ಜಿಗ್ನಿ ರೋಡ್ ತಗೊಂಡು ಬರಬೇಕು ನಾವು ಈಗ ಆ ರೂಟ್ ಅಲ್ಲಿ ಬಂದಿದ್ದೀವಿ ಈಗ ಅರ್ಧ ರೋಡ್ ಆಗಿ ಬಂದಿದ್ವಿ ಇನ್ ಸ್ವಲ್ಪ ದೂರ ಇದೆ ಇನ್ 1 ಹವರ್ ಆಗುತ್ತೆ ಇಲ್ಲಿ ನೀರು ಕುಡಿಯೋಣ ರೀ ಕೇಳಿ ಅವರನ್ನ ಕುಡಿತರ ಫಸ್ಟ್ ಕೇಳಿ ಅವರನ್ನ ರಿಯಾ ಇಂತ ತಗೋ ಮಗನೆ ಓ ಗಂಜಿದಾ ಹಾ ಕಾಯಿ ಕುಟ್ಟಿದ್ರು ಒಂಚೂರು ಇರ್ಲಿ ಚೆನ್ನಾಗಿದೆಯಾ ನನಗೆ ಇನ್ನೊಂದು ಬೇಕು ಹಾ ಕೊಡು ಆ ಇನ್ ಸ್ವಲ್ಪ ಇದೆ ಮಗ ಇದೆ ನಮ್ಮ ಅಜ್ಜಿ ಕಿನ ಅಮ್ಮ चॉकलेट बर चंगल बिदी चॉकलेट बर्गर उड़ता रईस चंगल ನೋಡಿ ಇವಾಗ ಎಳ್ನೀರ್ ಕುಡಿದಿದ್ದೆಲ್ಲ ಆಯ್ತು ಇವಾಗ ಎಳ್ನೀರ್ ಕುಡಿದಿದ್ದೆಲ್ಲ ಆಯ್ತು ಈಗ ನಾವು ಕನಕಪುರ ಹೋಗ್ತಾ ಇದ್ದೀವಿ ಅಲ್ಲಿಂದ ಬರ್ತಾ ಇದ್ದಾರೆ ಕನಕಪುರ ರೋಡನೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಆರೋಳಿಂದ ರೈಟ್ ತಿರುಗಬೇಕು ಹೋಗಾದ್ರೆ ಸರಿ ಆಯ್ತು ನಾವು ಬೆಂಗಳೂರಲ್ಲಿ ಇದ್ದರೂ ಎಷ್ಟು ಚೆನ್ನಾಗಿದೆ ರೋಡ್ ಒಳ್ಳೆ ಕಾಡ್ ಮಧ್ಯೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಇದು ಏನು ದಾರಿ ದೂರ ಇಲ್ಲ ಏನು ನಾವು ಒಂದು 35 ಕಿಲೋಮೀಟರ್ ದೂರ ಬಂದಿದ್ದೀವಿ ಅಷ್ಟೇ 35 40 ಕಿಲೋಮೀಟರ್ ಆದ್ರೆ ಎಷ್ಟು ಚೆನ್ನಾಗಿದೆ ಜಾಗ ಆದ್ರೆ ಆನೆ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರು ಚಿರತೆಗಳು ಆನೆಗಳು ನೋಡಿ ನನ್ನ ನಮ್ಮ ಮಗನಿಗೆ ರೂಟ್ ಮ್ಯಾಪ್ ಹಾಕ್ಬಿಟ್ಟು ಕೊಟ್ರೆ ಅವನು ನಿದ್ದೆ ಮಾಡ್ತಾ ಕೂತ್ಕೊಂಡಿದ್ದಾನೆ ಪಕ್ಕದ ರೋಡಿಗೆ ಹೋಗಿದ್ದು ಇಲ್ಲಿ ಚಿಪ್ಪಿ ಚಿನ್ನ ನೋಡಿ ಮತ್ತೆ ಮ್ಯಾಪ್ ಹಾಕ್ಬಿಟ್ಟು ಕೊಟ್ರೆ ಮತ್ತೆ ರೂಟ್ ಎಲ್ಲ ತಪ್ಪು ಹೇಳ್ತಿದಾನೆ ಅವನು ನಾನು ಅದಕ್ಕೆ ಮುಂದೆ ಕೂತ್ಕೊಳ್ಳಲ್ಲ ನಮ್ಮ ಮನೆಯವರು ಅರ್ಧ ಕೆಲಸ ಕೊಟ್ಟು ಕೂರಿಸ್ಬಿಡ್ತಾರೆ ನಾನು ಹಿಂಗೆ ಮುಂದೆ ಕೂತ್ಕೊಂಡ್ರೆ ಅವ್ರ ಇಯರ್ ಫೋನ್ ನೋಡಿ ನಮ್ಮ ಅವರು ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಅವರು ನಮ್ಮ ಹಿಂದೆ ಬರ್ತಾ ಇದ್ರು ಬರ್ತಿದ್ದಾರೆ ನಾನು ಮುಂದೆ ಕೂತ್ಕೊಂಡ್ರೆ ನನಗೆ ಇದೇ ಕೆಲಸ ಒಂಚೂರು ಆಚೆ ಈಚೆ ನೋಡೋಗಿಲ್ಲ ಬರೀ ಅವ್ರ ಫೋನ್ ನೋಡ್ತಾನೆ ಕೂತ್ಕೋಬೇಕು ರೂಟ್ ನೋಡ್ಕೊಂಡು ಚುಪ್ಪಿ ತಲೆ ಹಿಂದೆ ತೆಗಿಬೇಕು ಇನ್ನು ಎಷ್ಟು ದೂರ ಇದ್ದಾರೆ ಸ್ವಲ್ಪ ದೂರ ಅವನು ನಿದ್ದೆ ಮಾಡ್ಕೊಂಡು ಎರಡು ಸರಿ ದಾರಿ ತಪ್ಪಿಸಿದಾನೆ ಈಗ ನಾವು ರೆಸಾರ್ಟ್ ಹತ್ರ ಬಂದು ಆಕ್ಚುಲಿ ಇನ್ನೊಂದು 5 ನಿಮಿಷ ಆಗುತ್ತೆ ಅನ್ಸುತ್ತೆ ನೋಡಿ ಇದು ನಮ್ಮ ಕಾಡ್ಗಲ್ ರೆಸಾರ್ಟ್ ದ ಹಿಂಭಾಗ ನಮ್ಮ ಅಲ್ಲ ನಾನು ಬರ್ತಾ ಇರೋ ರೆಸಾರ್ಟ್ ನೋಡಿ ಇಲ್ಲಿ ಫುಲ್ಲು ಮೊದಲು ಫುಲ್ ಕಲ್ಗಳಿದ್ವಂತೆ ಹಾಗಾಗಿ ಇದಕ್ಕೆ ಕಾಡ್ಗಲ್ ಅಂತ ಹೆಸರಿಟ್ಟು ಆ ಕಲ್ಗಳಿಂದನೇ ಆ ಕಾಡ್ಗಲ್ಗಳು ಆ ಕಲ್ಗಳಿಂದನೇ ರೆಸಾರ್ಟ್ ಮಾಡಿರೋದು ಹಾಗಾಗಿ ಕಾಡ್ಗಲ್ ಅಂತ ಹೆಸರಿಟ್ಟಿದ್ರು ಇದೆ ಎಂಟ್ರೆನ್ಸ್ ಬಂದಾಗ ಲಾಸ್ಟ್ ಇವೆಲ್ಲ ಇರಲೇ ಇಲ್ಲ ಹೌದಾ ಓ ಬೆಂಗ
ಎಂಟ್ರೆನ್ಸಿ ನಿಮ್ಗೆ ಸಕ್ಕತ್ತಾಗಿದೆ. ತುಂಬ ಜನ ಇದ್ದಾರೆ ಎಲ್ಲ, ಈಗ ಹೊರಡೋ ಟೈಮ್ ಇದೆಲ್ಲ. ತುಂಬ ಜನ ಏನ್ ಈ ಟೈಪ್ ಜನ, ಅದಕ್ಕೆ ಪುಟ್ಟ ಕಾರ್ ತಗೋಬೇಕು ಅನ್ನೋದು ನೋಡಿ. ನಮ್ ಕಾರ್ ಆದ್ರೆ ಇಲ್ಲಿ ಎಲ್ಲಿ ಎಲ್ಲ ನಿಲ್ಲಿಸ್ಬೋದು. ನೋಡಿ ಇವಾಗ ಕಾರ್ ಪಾರ್ಕಿಂಗ್ ಮಾಡಿ ಒಳಗೆ ಹೋಗ್ತಾ ಇದೀವಿ ನಾವು. ಕಾರ್ ಹೋಗದೆ ಇಲ್ಲ ಅನ್ಕೊಂಡಿದ್ದು, ಕಾರ್ ಹೋಗಲ್ಲ ಅನ್ಕೊಂಡು ಅಂದ್ರೆ ಹೋಗ್ಬಿಡ್ತು. ಅದಕ್ಕೆ ಹೇಳದು 800 ಇದ್ರೆ ಎಲ್ಲಿ ಬೇಕಾದ್ರೆ ತಿರುಗಿಸ್ಬೋದು. ಅದೇ ದೊಡ್ಡ ಕಾರ್ ತಗೊಂಡ್ರೆ ಯೋಚನೆ ಮಾಡ್ಬೇಕಾಗಿದೆ ನಾವು ಪಾರ್ಕಿಂಗ್. ಇಲ್ಲಿ ನಮ್ಮ ಅಕ್ಕ ಅವ್ರು ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಮಕ್ಳು ಸಿಗುತ್ತೆ ಮಕ್ಕಳು, ನಿಮ್ಗೆಲ್ಲ ಪಿಂಕ್ ಕಲರ್ ಜೂನಿಯರ್ಸ್ ಮಗಳು ಜೂನಿಯರ್. ಭಾನುವಾರ ಆದರೂ ಕೂಡ ಕ್ರೌಡು ಸಿಕ್ಕಾಪಟ್ಟೆ ಕ್ರೌಡು. ಆ್ಯಕ್ಚುಲಿ ನಾರ್ಮಲ್ ರೆಸಾರ್ಟ್ಗಳಲ್ಲಿ ಭಾನುವಾರ ಖಾಲಿ ಆಗ್ತಾರೆ, ಈ ಭಾನುವಾರನೇ ಈ ಟೈಪ್ ಇದೆ. ಅಂದ್ರೆ ಸಂಜೆ ಮತ್ತೆಲ್ಲ ಖಾಲಿ ಆಗ್ಬೋದೇನಾ? ಈಗೆಲ್ಲ ಈಗ ನಾವು ರೂಮಿಗೆ ಹೋಗ್ತಾ ಇದೀವಿ, ಈಗ ನಮಗೆ ರೂ ಕೀ ಕೊಟ್ಟಿದ್ದಾರೆ. ಓಹೋ, ಇದು ಸ್ಕೈ ಸೈಕ್ಲಿಂಗ್, ಈ ಹೊಸ್ತಾಗಿರೋದು ಇದು. ಇದು ಸ್ಕೈ ಸೈಕಲ್ ಡಬಲ್ ಹೋಗೋದು, ಇಬ್ಬರಿಬ್ರು ಆಡೋದು. ಕಳಿಸಿದ್ರು ಅರುಣ್ ಅವರು. ಈ ಸೋ ಮೆನಿ ಗೇಮ್ಸ್ ಇದೆ ಮಗಳೇ, ಆ ಕಡೆ ಎಲ್ಲ ಇನ್ನೂ ಗೇಮ್ಸ್ ಇದೆ. ಹೊಸ್ತಾಗಿರೋದು ಇದು. ಎಷ್ಟು ತಿಂಗಳಾಗ್ತಿದೆ ಆಗಿ? ಇವಾಗ ನೀವು ಈ ರೂಮ್ ಆಕ್ಯುಪೈ ಆಗ್ತಿರೋದು ಸೆಕೆಂಡ್. ಹೌದಾ? ಇದು ನಾವೇ ಎರಡನೇ ಅವರಂತೆ ಆಗ್ತಿರೋದು ಆಕ್ಯುಪೈ. ಹಾಂ ನೋಡಿ, ಊಟಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆ ಮಕ್ಕಳು ಮರಿಗಳು ಎಲ್ಲ, ನಮ್ಮ ಮರಿಗಳೆಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಫಸ್ಟ್ ಅವ್ರು ಸ್ವಿಮ್ಮಿಂಗ್ ಪೂಲಿಗೆ ಇಳಿಸ್ಬೇಕಂತೆ, ಹಾಗಾಗಿ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಇದು. ನಾನು ಇಷ್ಟಪಟ್ಟು ಬಂದಿರೋ ರೆಸಾರ್ಟ್ ಇದು. ಇದು ಡೈನಿಂಗ್ ಏರಿಯಾ. ಚುಪ್ಪಿ ಚೆನ್ನಾಗಿದೆ ಊಟ ಇಲ್ಲೇ. ಎಷ್ಟು ವೇಸ್ಟ್ ಮಾಡ್ತಿದ್ದಾರೆ ಅಲ್ವರೇ, ಎಷ್ಟು ವೇಸ್ಟ್ ಮಾಡಿದ್ದಾರೆ. ಅದೇ ಅವ್ರು ಮೂರು ಜನ. ಆಮೇಲೆ ಆಮೇಲೆ ಹೋಗೋಣ, ಆಡಿ ಆಡಿ. ಚೆನ್ನಾಗಿದೆ ಏನು ಬೀರಲ್ಲ ನೀವು. ಓ ನೋಡು, ನಮ್ಮ ಚಿಕ್ಕ ವೆಷ್ಟ ಮಾಡ್ತಾ ಇಲ್ಲ, ಈಗ ಹೋಗ್ಬೇಕಂತ ಬಂದಿದ್ದಾನೆ. ಹಾಂ, ಈ ಗೇಮ್ಸ್ ಎಲ್ಲ ಆಡಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಇದ್ದಾರೆ. ಚಿಕ್ಕ ಬಂದಿದ್ದಾನೆ ಜಾರುತ್ತೆ. ಹಾಂ, ಇನ್ನು ನೋಡಿ ಇವಾಗ ಎಷ್ಟು ಜನ ಇದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು, ಆದರೂ ಕೂಡ ಮಕ್ಕಳು ನೀರಿಗೆ ಹೋಗಿ ನೆಗ್ದಾಯ್ತು. ಕೂತ್ಕೋ ಫಸ್ಟ್, ಕೂತ್ಕೋ ಚಿಕ್ಕ, ಇಲ್ಲಿ ಕೂತ್ಕೋ, ಆಮೇಲೆ ಕೆಳಗಡೆ ಇಲ್ಲಿ. ಚಿಪ್ಪಿ ಇದು ಕಡ್ಬಾರ್ದು, ಮುಳುಗಿಸ್ಬಾರ್ದು, ಹೊಡಿತೀನಿ. ನೀನ್ ಮುಳುಗಿದ್ದಲ್ಲಿ ಇಲ್ಲೇನೆ ನಾನು. ವೆರಿ ಗುಡ್, ಮಾತಾಡಿದ್ರಿ ಬಾಬು.
ಹಿಂಗೆ ಇಟ್ಕೊಳ್ಳಿ ಯಾಕೆ ನೆಟ್ಟಿಗೆ. ನಾನು ಅಲ್ಲಿ ಕಾಫಿ ತಗೊಂಡು ಬರ್ತೇನೆ. ಇವಾಗ ನೋಡಿ ಕಾಫಿ ಟೈಮ್, ಈಗ ಕಾಫಿ ಬಜ್ಜಿ ಎಲ್ಲ ಇದೆ. ಸಂಜೆ 4 ಗಂಟೆ, ಈಗ 6 ಗಂಟೆ ಆಗಿದೆ. ಹಾಂ, ಈಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲಿಂದ ಹ್ಯಾಂಪಿ ಥಿಯೇಟ್ರ್ ಹತ್ರ ಬಂದು ಹ್ಯಾಂಪಿ ಥಿಯೇಟ್ರ್ ಹತ್ರ ಕಾಫಿ, ಟೀ, ಬೋಂಡಾ ಎಲ್ಲ ಅರೇಂಜ್ ಮಾಡಿದರು. ಆ ಟೈಮಲ್ಲಿ ವಾತಾವರಣದಲ್ಲಿ ತುಂಬ ಚೆನ್ನಾಗಿತ್ತು, ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಬಂದವು. ಇವಾಗ ಟೈಮ್ ಒಂದು 7:30 ಆಗಿದೆ. ಮಕ್ಕಳು ಓಡಾಡ್ಕೊಂಡು ಇಡೀ ಆಟ ಆಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ಮಗಳು ಶರ್ಟ್ ಹೇಳ್ಕೊ ರಜಾ, ಮಗಳು ಶರ್ಟ್ ಹೇಳ್ಕೊ. ಏನ್ ಭಾರಿ ಹೈಟ್ ಇಂದ ಬೀಳ್ತೀಯ. ಮತ್ತಲ್ಲೇ ಯಾರ್ದೋ ಬರ್ಡೇ ಪಾರ್ಟಿ ಇತ್ತು, ಹಾಗಾಗಿ ಅಲ್ಲಿ ಬರ್ಡೇ ಪಾರ್ಟಿ ಹ್ಯಾಂಪಿ ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ರು. ಇನ್ನೇನು ನಮ್ಮ ಚಿಕ್ಕವ್ ಕೇಳ್ಬೇಕಾ, ಬಲೂನ್ ಎಲ್ಲ ನೋಡಿದ್ಲು, ಅಲ್ಲೇ ಹರಿಸ್ಕೊಳಕ್ ಸ್ಟಾರ್ಟ್ ಮಾಡಾಯ್ತು. ಮತ್ತೆ ಅಲ್ಲಿಂದ ನಾವು ಮತ್ತೆ ಫೈರ್ ಕ್ಯಾಂಪ್ ಇತ್ತು, ಫೈರ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ನಮಗೆ ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ರು. ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಫಿಶ್ ಇದು. ಮತ್ತೆ ಪಾರ್ಟಿ, ನಮ್ದು ಚಿಕ್ಕ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಊಟಕ್ಕೆ ಹೋದು. ಸಲಾಡ್ ಮಸಾಲ ಮೊಸರು ಹಾಕಿದ್ರೆ ಫಸ್ಟ್ ಟೈಮ್, ನನಗೆ ಗೊತ್ತಿಲ್ಲ. ನಾನ್ ಮತ್ತೆ ಇದು ಬೇಬಿ ಕಾರ್ನ್ ಮಂಚೂರಿ, ಇದು ಹೆಸರು ಕಾರ್ನ್ ಗ್ರೇವಿ, ಏನಿದು ದಾಲ್ ಇದು, ಮತ್ತೆ ಇದು ಕಾರ್ನ್ ಪಲಾವ್ ಅಂತ, ಇದು ವೈಟ್ ರೈಸ್, ಇದು ರಸಮ್. ಈಗ ಟೈಮ್ ಎಷ್ಟು? ಈಗ ನಾವು ಲೇಟ್ ಆಗಿ, ನಾವು ಈಗ 9:30 ಆಗಿದೆ. 10 ಕ್ಲೋಸ್ ಅಲ್ಲ, 10 ಕ್ಲೋಸ್ ಇರುತ್ತೆ, ಹಾಗಾಗಿ ಲೇಟ್ ಆಗಿ ಬಂದಿದ್ದೀವಿ. 9:45 10 ಬಂದಿದ್ದೀವಿ. ರಾತ್ರಿ ಊಟ ಫಿಶ್, ಮಧ್ಯಾಹ್ನ ಎಲ್ಲ ಸ್ಪೆಷಲ್ ಇಲ್ಲಿ ಏನು ಅಂತಂದ್ರೆ ಮಟನ್ ಬಿರಿಯಾನಿ. ಪಾಯಸ ಮಧ್ಯಾಹ್ನ ಬೇರೆ ಪಾಯಸ ಇಟ್ಟಿದ್ರು, ಮಧ್ಯಾಹ್ನ ಬೇರೆ ಪಟ್ಟಿದ್ರು. ಮತ್ತೆ ವೆಜ್ ವೆಜ್ ನಾನ್ ವೆಜ್ ಬೇರೆ ಬೇರೆ ಇರ್ತಾರೆ. ಓಕೆ, ಇವತ್ತಿಗೆ ಪಾರ್ಟ್ 1 ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನ ರಿಯಲ್ ಗೇಮ್ಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.